ಕನ್ನಡ ಬಳಸಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲ ಕಡೆ ದಾಳಿಯನ್ನು ಮಾಡ್ತಾರೆ. ಅದರಲ್ಲೂ ನಾನು ನೇರವಾಗಿ ಮಹಲ್ಗಳಿಗೆ ಹೇಳ್ತಾ ಇದ್ದೀನಿ, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇಂಗ್ಲಿಷ್ ಹಾಕಿ ಎಲ್ಲೋ ಮೂಲೆಯಲ್ಲಿ ಕನ್ನಡವನ್ನು ಬಳಸುವಂಥ ದುರಾಂಕಾರ ಇದೆಯಲ್ಲ, ಆ ದುರಾಂಕಾರಕ್ಕೆ ತಕ್ಕ ಉತ್ತರವನ್ನು ಕರವೇ ಕೊಡುತ್ತೆ, ಕೊಟ್ಟೇ ಕೊಡುತ್ತೀವಿ ನಾವು. ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋದೆಯಂತೆ ಯಾವ ನಾಮಪತ್ರ ಅದರಂತೆ ಯಾರ್ಯಾರು ನಾಮಪತ್ರವನ್ನು ಹಾಕಿಲ್ಲ ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿ ಕೈಗೊಳ್ಳಬೇಕಾಗಿರುತ್ತೆ. ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ. ಸೊ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕರ್ನಾಟಕದಲ್ಲಿ ಕನ್ನಡಿಗನೆ ಸಾರ್ವಭೌಮ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆದರೆ ಬೆಂಗಳೂರಲ್ಲಂತೂ ಕನ್ನಡಕ್ಕೆ ಖಂಡಿತ ಕಷ್ಟ ಇದೆ, ಕನ್ನಡ ಬಳಕೆ ಮಾಡೋರೇ ಇಲ್ಲ ಅನ್ನೋದು ಯಾವಾಗಲೂ ಕೇಳಿಬರುವಂಥ ಗೋಳು. ಹೀಗಿರುವಾಗ ಈ 27ಕ್ಕೆ ಅಂದರೆ ಇವತ್ತೇ ಒಂದು ದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ. ನವೆಂಬರ್ 2 ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲ ಕಡೆ ದಾಳಿಯನ್ನು ಮಾಡ್ತಾರೆ. ಅದರಲ್ಲೂ ನಾನು ನೇರವಾಗಿ ಮಹಲ್ಗಳಿಗೆ ಹೇಳ್ತಾ ಇದ್ದೀನಿ, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇಂಗ್ಲಿಷ್ ಹಾಕಿ ಎಲ್ಲೋ ಮೂಲೆಯಲ್ಲಿ ಕನ್ನಡವನ್ನು ಬಳಸುವಂಥ ದುರಾಂಕಾರ ಇದೆಯಲ್ಲ, ಆ ದುರಾಂಕಾರಕ್ಕೆ ತಕ್ಕ ಉತ್ತರವನ್ನು ಕರವೇ ಕೊಡುತ್ತೆ, ಕೊಟ್ಟೇ ಕೊಡ್ತೀವಿ ನಾವು. ಇದು ಇವತ್ತೊಂದು ದಿನದ ಹೋರಾಟ ಆಗೋದಿಲ್ಲ, ಇದೊಂದು ಆಂದೋಲನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ಸರ್ಕಾರದ ಸಹಕಾರ ಸಿಕ್ಕಿದ್ರೆ, ಹಾಗೇನೆ ಸಾರ್ವಜನಿಕರ ಸಹಕಾರ ಸಿಕ್ಕಿದ್ರೆ ಮಾತ್ರ ದೊಡ್ಡ ಆಂದೋಲನ ಆಗೋದಕ್ಕೆ ಸಾಧ್ಯ. ಹಾಗಾದರೆ ಏನಿದು ಕರ್ನಾಟಕ ರಕ್ಷಣಾ ವೇದಿಕೆ, ಏನನ್ನು ಮಾಡೋಕೆ ಹೊರಟಿದೆ ಅಂತ ನಾವು ತಿಳ್ಕೊಬೇಕು. ಯಾಕೆಂದರೆ ಇದರಲ್ಲಿ ನಮ್ಮ ಒಂದು ಸಹಕಾರ ಕೂಡ ಇರಬೇಕಾಗತ್ತೆ. ಇವತ್ತು ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಮಾಡೋದಕ್ಕೆ ಸರ್ಕಾರ ಕೂಡ ಘೋಷಣೆ ಮಾಡಿದೆ, ಆದರೆ ಘೋಷಣೆಗಳು ಜಾರಿಯಾಗೋದಿಲ್ಲ. ಅದೇ ಬೇಸರದ ವಿಚಾರ. ಇಲ್ಲಿ ಕನ್ನಡದಲ್ಲಿ ನಾಮಫಲಕವನ್ನು ನಾವು ನೋಡೋದೇ ಇಲ್ಲ. ಬಹುತೇಕ ಬೆಂಗಳೂರಿನಲ್ಲಿ ಇಂಗ್ಲೀಷ್ನಲ್ಲೇ ಹೆಚ್ಚಿನ ನಾಮಫಲಕಗಳಿರ್ತವೆ, ಅದರಲ್ಲಿ ಕೂಡ ಕನ್ನಡದಲ್ಲೆಲ್ಲೋ ಒಂದು ಸಣ್ಣ ಮೂಲೆಯಲ್ಲಿ ನಾಮಫಲಕಗಳು ಕಾಣಿಸ್ತವೆ. ಆದರೆ 60% ಕನ್ನಡದಲ್ಲಿ ಇರಬೇಕು ನಾಮಫಲಕಗಳು ಅನ್ನುವಂಥದ್ದು ರೂಲ್. ಆ 60% ಕನ್ನಡದಲ್ಲಿರಬೇಕು, ಉಳಿದಿದ್ದು 40% ನೀವು ಬೇರೆ ಭಾಷೆಯಲ್ಲಿ, ಹಿಂದಿಯಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಬಳಸ್ಕೊಳ್ಳಿ ಅನ್ನೋಂಥದ್ದು. ಆದರೆ ಅದು ಉಲ್ಟಾ ಆಗಿರುತ್ತೆ, 60% ಬೇರೆ ಭಾಷೆಗಳಲ್ಲಿರುತ್ತೆ, ಇಲ್ಲ 70% ಬೇರೆ ಭಾಷೆಗಳಲ್ಲಿರುತ್ತೆ, ಕನ್ನಡದಲ್ಲಿ ಒಂದು ಸಣ್ಣದಾಗಿರುತ್ತೆ ಯಾವುದೇ ಸೈನ್ ಬೋರ್ಡ್ಸ್ ನಾಮಫಲಕಗಳೆಲ್ಲ. ಇದು ಕನ್ನಡದಲ್ಲೇ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕ ಇರಬೇಕು ಅನ್ನುವಂಥ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ನಾವೇ ಎಷ್ಟೋ ಸಾರಿ ಅಂದ್ಕೊಂಡಿರ್ತೀವಿ, ಏನಿದು ನಮ್ಮ ಕರ್ನಾಟಕನ ಅಥವಾ ಇದು ಯಾವುದೋ ಬೇರೆ ಇಂಗ್ಲೆಂಡಾ ಅಥವಾ ಇಂಗ್ಲೀಷಲ್ಲಿ ಎಲ್ಲ ನಾಮಫಲಕಗಳಿದೆಯಲ್ಲ, ಕನ್ನಡಕ್ಕೆ ಬೆಲೆನೇ ಇಲ್ವಲ್ಲ ಅಂತ. ಆದರೆ ಇದು ಕಡ್ಡಾಯ ಮಾಡೋದು ಬಹಳ ಕಷ್ಟ ಇದೆ. ಇತ್ತೀಚೆಗಷ್ಟೇ ಇವರು ಚಿಕ್ಕಪೇಟೆ ಕೆಲವು ಭಾಗಗಳಲ್ಲಿ ಕನ್ನಡದಲ್ಲಿ ಕಡ್ಡಾಯವಾಗಿ ನಾಮಫಲಕ ಇಡಿ ಅಂತೇಳಿ ಅನೌನ್ಸ್ ಮಾಡ್ತಾ ಬಂದರು. ಆದರೆ ಅದು ಎಲ್ಲೊಂದು ಕಡೆ ವಿವಾದಕ್ಕೆ ಕಾರಣ ಆಯಿತು. ಅಲ್ಲಿ ಜೋರ್ ಜೋರಾಗಿ ಬೈತಾ ಇದ್ರು, ಕಿರ್ಚಾಡ್ತಾ ಇದ್ರು, ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ರು. ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂದರೆ ಗೂಂಡಾಗಳು, ಅವರು ರೋಲ್ ಕಾಲ್ ಮಾಡ್ತಾರೆ. ಈ ಕನ್ನಡ ಪರ ಹೋರಾಟಗಾರರು ಅಂದರೆ ಅದೊಂದು ಯಾವತ್ತಿಗೂ ಅದೊಂದು ಹಣೆಪಟ್ಟಿ ಇದೆ ಇದೆ, ರೋಲ್ ಕಾಲ್ ಮಾಡ್ತಾರೆ, ದುಡ್ಡು ವಸೂಲು ಮಾಡ್ತಾರೆ ಅಂತ. ಆದರೆ ನಿಜಕ್ಕೂ ಕನ್ನಡದ ವಿಚಾರಗಳು ಬಂದಾಗ ರಕ್ಷಣಾ ವೇದಿಕೆ ಅಂತ ಕನ್ನಡ ಪರ ಸಾಕಷ್ಟು ಸಂಘಟನೆಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇವೆ. ಈಗ ಕೂಡ ಕನ್ನಡ ನಾಮಫಲಕ ಕಡ್ಡಾಯ ಆಗಬೇಕು ಅನ್ನುವಂಥ ಹೋರಾಟಕ್ಕೆ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡ ಸಾಹಿತ್ಯ ಪರಿಷತ್ತು, ಹಾಗೆಯೇ BBMP ಸಾಥ್ ಕೊಟ್ಟಿದೆ. ನಾರಾಯಣಗೌಡರು ಹೋಗಿ ಮನವಿಯನ್ನು ಕೊಟ್ಟರು ಸ್ವತಃ BBMPಗೆ ಇದನ್ನು ಕಡ್ಡಾಯಗೊಳಿಸೋದಕ್ಕೆ ಒಂದು ಒಂದು ದಿನಾಂಕ ನಿಗದಿ ಮಾಡಿ ಅಂತ. 27 ನಮ್ಮ ಬೆಂಗಳೂರಿನಲ್ಲಿಂದ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋಲೆಯಂತೆ ಯಾವ ನಾಮಫಲಕ ಅಂಗಡಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮೇಲೆ ಇರ್ತಕ್ಕಂಥ ನಾಮಫಲಕ ಮತ್ತು ಕಚೇರಿಯಲ್ಲಿನೂ ಕೂಡ ಇರ್ತಕ್ಕಂಥ ನಾಮಫಲಕ ಸರ್ಕಾರದ ಆದೇಶ ಇದೆ. ಅದರಂತೆ ಯಾರ್ಯಾರು ನಾಮಫಲಕವನ್ನು ಹಾಕಿಲ್ಲ ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. 28 ಈ ಡಿಸೆಂಬರ್ 28 ನಿಗದಿ ಮಾಡಿದ್ದಾರೆ. ಹಾಗಾಗಿ 28% 60% ಕನ್ನಡದ ನಾಮಫಲಕಗಳು ಎಲ್ಲ ಕಡೆ ಇರಬೇಕು ಅನ್ನುವಂಥದ್ದು ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಆಗಿದೆ. ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಟ್ವೀಟ್ ಮಾಡಿದರು. ಆ ಟ್ವೀಟ್ ಏನಂದರೆ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಬದುಕು ಕಟ್ಟಿಕೊಂಡವರನ್ನು ನಾವು ಕನ್ನಡಿಗರೇ ಅಂತ ಭಾವಿಸಿದ್ದೀವಿ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ, ಅನ್ನ ಕೊಡುವ ಈ ನೆಲದ ನಿಯಮ ಪಾಲನೆ ಮಾಡಬೇಕಿರುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಕನ್ನಡವನ್ನು ಉಳಿಸಿ ಕನ್ನಡತನವನ್ನು ಬೆಳೆಸುವ ಸಲುವಾಗಿ ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ಫಲಕದಲ್ಲಿ
ಅಂದರೆ ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಅಕ್ಷರ ಬಳಕೆ ಕಡ್ಡಾಯಗೊಳಿಸಲಾಗಿದೆ. ಶೇಕಡ 60% ಕನ್ನಡ ಅಕ್ಷರಗಳ ಬಳಕೆ ಇರಲೇಬೇಕು. ಇದಕ್ಕೆ ಫೆಬ್ರವರಿ 28 ಕಡೆಯ ದಿನವಾಗಿದ್ದು ನಿಯಮ ಪಾಲನೆ ಮಾಡಿ ಹೆಮ್ಮೆಯ ಕನ್ನಡಿಗರಾಗಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸರ್ಕಾರಗಳು ಹೇಳುವಂಥದ್ದು ಯಾವುದು ಬಹುತೇಕ ಜಾರಿ ಆಗೋದೇ ಇಲ್ಲ. ಅದೇನೋ ಪುಣ್ಯಕ್ಕೆ ಈ 5 ಗ್ಯಾರಂಟಿಗಳು ಜಾರಿ ಆಗ್ತಾ ಇದೆ. ಹಾಗಾಗಿ ಕನ್ನಡದ ಕಡ್ಡಾಯ ಜಾರಿ ಆಗುತ್ತಾ ನಾಮಫಲಕಗಳಲ್ಲಿ ಗೊತ್ತಿಲ್ಲ. ಆದರೆ ಇಲ್ಲಿ ಕೆಲವೊಂದು ಸರ್ಕಾರ ಅಥವಾ ಈ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಮಾಡಲೇಬೇಕಾದಂಥ ಒಂದು 4 ವಿಚಾರಗಳಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನು ಕೇವಲ 1 ದಿನದ ಹೋರಾಟ ಆಂದೋಲನ ಮಾಡಬಾರ್ದು. ಇದು ಬೆಂಗಳೂರಿನಾದ್ಯಂತ ಕರ್ನಾಟಕದಾದ್ಯಂತ ನಿರಂತರವಾಗಿ ಎಲ್ಲಿಯವರೆಗೂ ನಾಮಫಲಕಗಳು ಬದಲಾಗೋದಿಲ್ಲವೋ ಅಲ್ಲಿಯವರೆಗೂ ಆ ಒತ್ತಡ ತರ್ತಾನೆ ಇರಬೇಕು. ಇಲ್ಲಿ ಒಂದು ಅಡ್ಡಿ ಬರುತ್ತೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಅಡ್ಡಿ ಬರುತ್ತೆ ಯಾವಾಗಲೂ. ಇಲ್ಲಿ ನಮಗೆ ವ್ಯಾಪಾರಕ್ಕೆ ಮುಕ್ತ ಸ್ವಾತಂತ್ರ್ಯ ಇಲ್ಲ ಅಂತ ಕೇಳ್ತಾರೆ, ಅವ್ರು ಅಲ್ಲಿ ಹೋಗಿ ಅಪೀಲ್ ಮಾಡ್ತಾರೆ, ಅದರಿಂದಾಗಿ ಇದಕ್ಕೆ ತಡೆ ತರ್ತಾರೆ. ಆದರೆ CCI ಕೂಡ ಇವರು ಸ್ಟ್ರಾಂಗ್ ಆಗಿ ಅದನ್ನು ಆರ್ಗ್ಯೂ ಮಾಡಿ ಇವರು ಈ ಸ್ಥಳೀಯ ಭಾಷೆನ ಇಷ್ಟು ಪ್ರಾಮುಖ್ಯತೆ ಕೊಡಲೇಬೇಕು, ನಮ್ಮ ಭಾಷೆಗೆ ಬಳಕೆ ಮಾಡಲೇಬೇಕು ಅನ್ನೋದನ್ನು ವಾದವನ್ನು ಪ್ರಬಲವಾಗಿ ಮಂಡಿಸಿ ಅಲ್ಲಿ ಗೆದ್ದುಕೊಂಡು ಬಂದರೆ ಖಂಡಿತ ಇದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬಹುದು. ಇನ್ನು CM ಟ್ವೀಟ್ ಮಾಡ್ತಾರೆ, ಆದರೆ CM ಮಂತ್ರಿಮಂಡಲದಲ್ಲಿರುವಂತಹ ಜಮೀರ್ ಅವರೇನೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ, ಕನ್ನಡ ಮಾತಾಡೋದಕ್ಕೆ ಅವರಿಗೆ ಬರೋದಿಲ್ಲ ಅಂಥೇಳಿ ಆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಜಮೀರ್ ಹಾಗೂ ನಿಮ್ಮ ಮೊಮ್ಮಗನಿಗೆ ಕನ್ನಡವನ್ನು ಕಲಿಸಿ ಫಸ್ಟು ಅಂತ ಹೇಳ್ಬಿಟ್ಟು. ಐ ಜಮೀರ್ ಅಹಮದ್ ಖಾನ್ ಡೂ ಸ್ವೇರ್ ಇನ್ ನೇಮ್ ಆಫ್ ಅಲ್ಲಾ ಆ್ಯಂಡ್ ಮೈ ಮದರ್ ಸೋಮಲಿ ಅಫೇರ್ ದಟ್ ಐ ವಿಲ್ ಬೇ ಟ್ರೂ ಫೇತ್ ಅಂಡ್ ಅಲಿಜೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಲಾ ಎಸ್ಟಾಬ್ಲಿಷ್. ಸಿದ್ದರಾಮಯ್ಯನವರು ಮೊಮ್ಮಗ ಕನ್ನಡ ಮಾತಾಡೋದನ್ನು ಇತ್ತೀಚೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದಾಗ ಒಂದಷ್ಟು ಮಾಧ್ಯಮಗಳು ಮಾತಾಡಿಸಿದ್ರು. ಆವಾಗ ಅವರು ಅರೆ ಬರೇ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಎಲ್ಲರೂ ಕೂಡ ಟ್ರಾಲ್ ಮಾಡ್ತಾ ಇದ್ರು, ಜಮೀರ್ ಹಾಗೆ ನಿಮ್ಮ ಮೊಮ್ಮಗನಿಗೆ ಕನ್ನಡ ಕಲಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು JJ ನಗರದಲ್ಲಿ ಟ್ಯಾನ್ರಿ ರೋಡಲ್ಲಿ, ಶಿವಾಜಿ ನಗರದಲ್ಲಿ, ಗೋರಿಪಾಳ್ಯದಲ್ಲಿ, ಹಳೆಗುಡ್ದಳ್ಳಿಯಲ್ಲಿ, ಪುಲಿಕೇಶಿ ನಗರದಲ್ಲಿ ಉರ್ದು ಹಿಂದಿ ಬೋರ್ಡ್ಗಳನ್ನ ತೆಗೆಸಿ ಅಂತ ಹೇಳಿ ಸ್ವಲ್ಪ ಈ ಬಲಪಂಥೀಯರು ಅಥವಾ ಬರೀ ಹಿಂದಿಯವ್ರ ಮೇಲೆ ನೀವು ದಾಳಿ ಮಾಡ್ತೀರಾ, ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಕನ್ನಡ ಪರ ಸಂಘಟನೆಗಳವರು, ನಿಮಗೆ ಉರ್ದು ಅವ್ರ ಮೇಲೆ ಉರ್ದು ಬೋರ್ಡ್ಗಳು ಕಂಡ್ರೆ ಏನು ಅನ್ಸಲ್ವಾ, ನಿಮಗೆ ಅವ್ರನ್ನ ತಡೆಯೋ ತಾಕತ್ತಿಲ್ವಾ, ಶಿವಾಜಿನಗರಕ್ಕೆ ಹೋಗೋದಕ್ಕೆ ನಿಮ್ಗೆ ಆಗಲ್ವಾ, ಧೈರ್ಯ ಇಲ್ವಾ ಅಂತ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದರೆ ನಾವು ಶಿವಾಜಿನಗರಕ್ಕೂ ಹೋಗ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದೇನಾಗುತ್ತೆ, ಅದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ, ಪೊಲೀಸರು ಒಂದಷ್ಟು ರಕ್ಷಣೆ ಕೊಡಬೇಕು, ಇದೆಲ್ಲ ಮಾಡಿ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಶೇಕಡ 60% ಕಡ್ಡಾಯ ಮಾಡ್ತಾರ ಗೊತ್ತಿಲ್ಲ. ಇನ್ನು ಈ ಆಂದೋಲನ ಅಂತೂ ನಿಂತು ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ಬಹಳಷ್ಟು ಬಾರಿ ಕರೆ ಕೊಟ್ಟಿದ್ದಾಗಿದೆ ಕೆಲವು ವರ್ಷಗಳಿಂದೀಚೆಗೆ. ಈ ಕೆಲವೊಂದು ನಾಮಫಲಕಗಳಿಗೆ ಹೋಗೋದು, ಮಸಿ ಬಳಿಯೋದು, 60% ಕನ್ನಡ ನಾಮಫಲಕ ಇರಲೇಬೇಕು ಅನ್ನೋದು, ಇದೆಲ್ಲವೂ ಕೂಡ ನಡೀತಾನೆ ಇದೆ. ಆದರೆ ಯಾವತ್ತೂ ಇಂಪ್ಲಿಮೆಂಟ್ ಆಗಿಲ್ಲ ಕಂಪ್ಲೀಟಾಗಿ. ಬೆಂಗಳೂರಿನಲ್ಲಿ ನೀವು ಬ್ರಿಗೇಡ್ ರೋಡ್, MG ರೋಡ್ ಕಡೆಗಳಲ್ಲೆಲ್ಲ ಹೋದ್ರಂತೂ ಇದೇನು ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದೊಳಗಿದೆಯೋ ಅಥವಾ ಇದು ಎಲ್ಲಿದೆ, ಲಂಡನ್ನಲ್ಲಿದೆಯೋ, ಅಮೆರಿಕಾದಲ್ಲಿದೆಯೋ ಅನಿಸ್ಬಿಡುತ್ತೆ, ಹಂಗಿರುತ್ತೆ. ಸೊ ಹಂಗಾಗಿ ಕನ್ನಡದ ಬೋರ್ಡ್ಗಳು ಎಲ್ಲ ಕಡೆ ಕಡ್ಡಾಯ ಮಾಡೋದಕ್ಕೆ ಆಂದೋಲನ ಮಾಡಬೇಕು, ಇದು ನಿಲ್ಲಿಸಬಾರ್ದು. ಇನ್ನು ಬೆಳಗಾವಿಲೂ ಮಾಡಿ ಅಂತ ಕೇಳ್ತಾ ಇದ್ದಾರೆ, ನೀವು ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಕಡೆ ಬಂದು ಮಾಡಿ, ಅಲ್ಲೂ ಕೂಡ ಕನ್ನಡ ಬೋರ್ಡ್ಗಳಿಲ್ಲ, ಈ ಥರದ್ದೆಲ್ಲ ಬೇಡಿಕೆಗಳಿದೆ. ನೋಡೋಣ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇದನ್ನು ಜಾರಿ ಮಾಡ್ತಾರೆ ಅಂತ. ಹಾಗಾಗಿ ನಿರಂತರವಾಗಿ ಆಂದೋಲನವಾಗಿ ನಡೆದರೆ ಇದು ಸಾಧ್ಯ ಆಗ್ಬೋದು. ಜೊತೆಗೆ ಸರ್ಕಾರ ಕೇವಲ ಘೋಷಣೆಯಲ್ಲಷ್ಟೇ, ಟ್ವಿಟರ್ನಲ್ಲಷ್ಟೇ ಸಪೋರ್ಟ್ ಕೊಟ್ಟರೆ ಸಾಲದು, ಯಾಕೆಂದರೆ ಇಲ್ಲೂ ಒಂದಷ್ಟು ಸಪೋರ್ಟ್ ಇದೆ, ಹಾಗೆಯೇ ಒಂದಷ್ಟು ವಿರೋಧ ಕೂಡ ಇದೆ. ಎಲ್ಲಿ ಸಿದ್ದರಾಮಯ್ಯನವರಾಗ್ಬೋದು ಅಥವಾ ಒಂದಷ್ಟು ಭಾಷೆಗಳಿಗೆ ಹಾಗೆ ಪ್ರಾಂತ್ಯಗಳಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಕಡೆ ಯಾವುದೇ ರೀತಿ ಸಹಕಾರ ಕೊಡದೇ ಇದ್ದರೆ ಅಲ್ಲಿನ ನಾಮಫಲಕಗಳು ಹಾಗೇ ಇರ್ತವೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ. ಬಟ್ ಒಂದು ದೊಡ್ಡ ಆಂದೋಲನಕ್ಕಂತೂ ಕರ್ನಾಟಕ ರಕ್ಷಣಾ ವೇದಿಕೆ ರೆಡಿಯಾಗಿದೆ. ಆಗಲಿ ಇದು ಎಲ್ಲ ಕಡೆ ಕನ್ನಡ ನಾಮಫಲಕಗಳು ಕಾಣಿಸ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ.